ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಹುಲ್ ಅವರೇನಾದ್ರೂ ತಾರನ್ ಮದ್ವೆ ಆಗಿದ್ರೆ ಅದು ದೊಡ್ಡ ಅಪಾಯ ಆಗ್ತಿತ್ತು. ನೀವ್ ಹೇಳೋದೇನೋ ಸರಿ, ಆದ್ರೆ ನಾನು ಇವಾಗ ಮತ್ತೆ ಫಾರಿನ್ಗೆ ಹೋಗ್ಬಾರ್ದು, ಹಾಗೇನಾದ್ರೂ ಮಾಡಿ. ಅದಕ್ಕೆ ನನ್ಗೊಂದು ದಾರಿ ಗೊತ್ತಿದೆ, ಆದ್ರೆ ಅದನ್ನ ನಿಮಗೆ ಹೇಳಕ್ಕಾಗಲ್ಲ. ನಾನೊಬ್ರು ಜೊತೆ ಸೇರಿ ಆಡ್ತಾ ಇರೋ ಆಟ. ಇದೇನ್ ರಶ್ಮಿ, ಏನ್ ಆಟ? ನಿಮ್ಮತ್ತೆ ಮಾಡಿರೋ ಪಾಪ ಒಂದಲ್ಲ ಎರಡಲ್ಲ ತಗೊಳ್ಳಿ, ಅದ್ರಲ್ಲಿ ಇದು ಒಂದು. ನಾನ್ ಒಂದ್ ಆಟ ಆಗ್ತಾ ಇದ್ದೀನಿ, ಆಯ್ ಅಮ್ಮ ಕೈಗೆ ಸಿಗ್ತಾ ಇಲ್ಲ ಅಷ್ಟೇ. ಅವ್ರನ್ನ ಹಿಡ್ತಕ್ಕೆ ಇಡ್ಕೊಳ್ಳೋದಕ್ಕೆ ಈ ಆಟ. ಇವಾಗ ನಾವ್ ಅದನ್ನೇ ಮಾಡ್ಬೇಕಾಗಿರೋದು. ನನಗ್ ನೀವ್ ಏನ್ ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ ರಶ್ಮಿ. ಈಗ ನಿಮ್ಗದ್ ಗೊತ್ತಾಗೋದು ಬೇಡ. ಈಗ ನೀವ್ ಮನೆಗ್ ಹೋಗಿ ನಾಳೆ ವಿದೇಶಕ್ಕೆ ಹೋಗಕ್ಕೆ ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ಆದ್ರೆ ಇಂದ್ರಾಣಿ ಅಮ್ಮನೆ ಬಂದು ನೀವ್ ಹೋಗದ್ ಬೇಡ ಅಂತ ತಡೀತಾರೆ. ಅಲ್ಲ, ಅದ್ ಹೇಗಾಗತ್ ರಶ್ಮಿ ಅವ್ರೆ? ಅದ್ ಹೇಗೆ ಅಂತ ಕಾಲ ಬರ್ಲಿ ಹೇಳ್ತೀನಿ. ಮೊದ್ಲು ನೀವು ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳಿ. ಅಲ್ಲ, ನಾನ್ ಹೇಳೋದ್ ಸ್ವಲ್ಪ ಕೇಳಿ. ನನ್ಗೆ ಕೆಲ್ಸ ಇದೆ, ನಾನ್ ನಾಳೆ ಸಿಗ್ತೀನಿ. ಏನಾಯ್ತು ಅಂತ ಹೇಳಿ. ಅಲ್ನೋಡಿ, ಅವಳು ಬರ್ತಾ ಇದ್ದಾಳೆ. ಅವಳು ಕಾಲಿಟ್ರೆ ಶಿವ ಅಂತ ಕಾಲ್ ಮುರಿದೋಗ್ಬೇಕು. ನಯನದೇವಿಗೆ ಸ್ವಾಗತ. ನನ್ನ ಮನಸ್ಸಿನ ರಾಣಿ ನಯನದೇವಿಗೆ ಸ್ವಾಗತ, ಸುಸ್ವಾಗತ. ಯಜಮಾನ್ರೆ, ಇದೆಲ್ಲ ಏನು? ಏನು ಅಂದ್ರೆ, ನೀವು ನನ್ನ ಪ್ರೇಯಸಿಯಾಗಿ ಹೆಂಡತಿಯಾಗಿ ಮೊದಲನೇ ಸಲ ನನ್ನ ರೂಮಲ್ಲಿ ಕಾಲಿಡ್ತಾ ಇದ್ದೀರ, ಅದಕ್ಕೆ. ನಯನ ಒಳಗ್ ಬನ್ನಿ, ಇದು ನನ್ನ ರೂಮಲ್ಲ, ನನ್ನ ಮನಸ್ಸು. ನನ್ನ ಹೃದಯ ಅಂತ ಕಾಲಿಡಿ. ಇನ್ ಮುಂದೆ ನನ್ನ ಹೃದಯದಲ್ಲೇ ನಿಮ್ಮ ವಾಸ. ಅಕ್ಕ, ನನಗಿದನ್ನೆಲ್ಲ ನೋಡಕ್ಕಾಗ್ತಿಲ್ಲ, ಹೋಗಿ ಅವಳ ಕತ್ತನ ಇಸ್ಕೆ ಸಾಯಿಸ್ಬಿಡ್ತೀನಿ. ಅಯ್ಯೋ, ಆತ್ರ ಬೀಳ್ಬಿಡ ಕಣೆ, ಅವಳ ಮೊದ್ಲು ಕಾಲಿಡ್ಲಿ, ಗೊತ್ತಾಗತ್ತೆ. ಇನ್ ಮುಂದೆ ಇದೇ ನಿಮ್ಮ ವಾಸಸ್ಥಳ. ಹೂವಿನ ಮೇಲೆ ಕಾಲಿಡೋದು ಹೇಗೆ ಯಜಮಾನ್ರೆ?
ಅಯ್ಯೋ ಮಂಕೆ, ನೀನಿಗೆಲ್ ಬರ್ಬೇಕು ಆ ಯೋಗ್ಯತೆ? ನಾಯಿನ್ ತಂದು ಸಿಂಹಾಸನದ ಮೇಲೆ ಕೂರಿಸ್ದಂಗಾಯ್ತು. ಇವಳು ಮುಸ್ರೆ ಬುದ್ಧಿನ ಎಲ್ ಬಿಡ್ತಾಳೆ? ನಯನ, ಇನ್ಮೇಲೆ ನೀವು ಹೂವಿನ ಹಾಸಿಗೆ ಮೇಲೆ ನಡಿಬೇಕು, ಹೂವಿನ ಮೇಲೆ ಮಲ್ಕೋಬೇಕು. ಎಲ್ಲಿ? ನನ್ನ ಹೃದಯಕ್ಕೆ ನೀವು ಮೊದಲನೇ ಹೆಜ್ಜೆ ಇಡಿ. ಸ್ವಾಗತ. ಸುಸ್ವಾಗತ. ನೀವು ಜಾರಿ ಬಿದ್ದಿದ್ದು ನನ್ನ ಹೃದಯದ ಒಳಗಡೆ. ನಯನ, ನಯನ, ಏನಾಯ್ತು? ಅದು ಕಾಲ್ ಜಾರ್ತಲ್ಲ, ಉಳ್ಕಿದೆ ಅನ್ಸುತ್ತೆ. ನಿಧಾನ ನಿಧಾನ ನಿಧಾನ. ಕಾಲ್ ನೋವು? ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ ನೀವು? ನನ್ ಕಾಲ್ ಮುಟ್ಟೋದ ಬೇಡ. ಮಾತಾಡೋ ಹಾಗಿಲ್ಲ. ನಿಮ್ ಕಾಲ್ನ ನಾನ್ ತೆಕ್ಬಾರ್ದ? ಕೊಡಿ. ಯಜಮಾನ್ರೆ, ಹಾಗಲ್ಲ, ಬೇಡ. ಗರಿಸನಿದ ಗಾರಿ ನಿಸ ಗರಿಸನಿದ ಗಾರಿ ನಿಸ ಇವರು ನಾ ಹೀಗೆ ಬಿಡಬಾರ್ದು. ಇವಾಗ ನೋಡಿ ಏನ್ ಮಾಡ್ತೀನಿ ಅಂತ. ಈ ತರ
ಅತ್ತೆ ಅತ್ತೆ ನೀವ್ ಇಲ್ಲಿದ್ದೀರಾ? ಆ ನಯನ ಅಲ್ಲಿ ಏನ್ ಮಾಡ್ತಿದ್ದಾಳೆ ಅಂತ ಬಂದ್ ನೋಡಿ. ಅವಳು ಯಾವ ಊರ್ ಮಹಾರಾಣಿ ಅಂತ ನಾನ್ ಬಂದ ಅವಳನ್ನ ನೋಡ್ಬೇಕು? ಅದೇನ್ ಮಾಡುದ್ಲು ಅಂತ ಇಲ್ಲೇ ಹೇಳು. ಅಯ್ಯೋ ಅತ್ತೆ, ನಿಮ್ ಮಗ ಮಾಡ್ತಿರೋ ಕೆಲ್ಸ ನೋಡಿದ್ರೆ ಈಗ್ಲೇ ನೀವು ಆ ನಯನ ಮನೆಯಿಂದ ಆಚೆ ಹಾಕ್ತೀರಾ? ಏನ್ ತರ ನೀನು, ಒಂದ್ಸಲ ನಯನ ಏನೋ ಮಾಡುದ್ಲು ಅಂತೀಯ, ಇನ್ನೊಂದ್ಸಲ ರಾಹುಲ್ ಏನೋ ಮಾಡ್ದ ಅಂತೀಯ, ಏನ್ ಕತೆ ನಿಂದು? ಹೇಳೋದಲ್ಲ, ಅದನ್ನ ನೀವೇ ನೋಡ್ಬೇಕು. ನೋಡೋದಿರ್ಲಿ, ಏನಾಯ್ತು ಅಂತ ಮೊದ್ಲು ಹೇಳು. ಮತ್ತೆ ರಾಹುಲ್ ಅವರು ಮದ್ವೆ ಆದ್ಮೇಲೆ ನಯನ ಫಸ್ಟ್ ಟೈಮ್ ರೂಮಿಗೆ ಬರ್ತಾ ಇದ್ದಾಳೆ ಅಂತ ಅವಳನ್ನ ವೆಲ್ಕಮ್ ಮಾಡೋದಕ್ಕೆ ನೆಲನ ಹೂವಿಂದ ಅಲಂಕಾರ ಮಾಡಿದ್ರು. ಹೌದಾ? ಅದಕ್ಕೆ ನಿನ್ಗೀಗ ಬೇಜಾರಾಗ್ತಿದ್ಯಾ? ಅದಕ್ಕೆ ನಾನು ತರ ನಿನ್ ಕಷ್ಟ ಏನು ಅಂತ ನನ್ಗೆ ಅರ್ಥ ಆಗುತ್ತೆ. ನಯನ ನಡೆಯೋ ಜಾಗಕ್ಕೆ ಎಣ್ಣೆ ಹಾಕಿದ್ದೆ, ಅದ್ರ ಮೇಲೆ ಹೂವಿತ್ತು. ಅಂದ್ರೆ ನಯನ ಕಾಲ್ ಜಾರಿ ಕೆಳಗಡೆ ಬಿದ್ಲು ಅನ್ನು. ಜಾರಿದ್ ಸರಿ, ಆದ್ರೆ ಬೀಳ್ಲಿಲ್ಲ. ಅವಳು ಬೀಳ್ತಾ ಇದ್ದಾಗೆ ನಿಮ್ ಮಗ ಅವಳನ್ನ ಇಟ್ಕೊಂಡ್ರು. ಸರಿ, ನಯನ ಜಾರ್ಬೇಕು ಅಂತ ನೀನ್ ಮಾಡ್ದೆ, ಆದ್ರೆ ರಾಹುಲ್ ಹಿಡ್ಕೊಂಡ. ಅವರಿಬ್ರು ಒಂದಾದ್ರು. ಈಗ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಹೇಳು. ಅತ್ತೆ ನನ್ ಮಾತನ್ನ ಕೇಳಿ, ನಯನ ಕಾಲ್ ಜಾರ್ದಾಗ ಅವಳು ಕಾಲ್ ಉಳುಕ್ತು ಅನ್ಸುತ್ತೆ, ಅದನ್ನೇ ನೆಪ ಮಾಡ್ಕೊಂಡು ಅವಳು ಕುಂಟುತ್ತಾ ಇದ್ಲು. ಈಗ ನಿಮ್ ಮಗ ಅವಳ ಕಾಲ್ನ ತಿಕ್ತಾ ಇದ್ರು. ಅತ್ತೆ, ಇವಾಗ್ಲೇ ಅವಳು ನಿಮ್ ಮಗನ್ನ ಪಳಗಿಸ್ತಾ ಇದ್ದಾಳೆ. ನೀವ್ ಇದನ್ನ ಹೀಗೆ ಬಿಟ್ರೆ ರಾಹುಲ್ ಆ ನಯನಂಗೆ ದಾಸ ಆಗ್ತಾನೆ. ಆಮೇಲೆ ನೀವ್ ಏನೇ ಹೇಳಿದ್ರು ಆ ರಾಹುಲ್ ಕೇಳಲ್ಲ, ನಯನ ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಅಷ್ಟೇ. ಅದಕ್ಕೆ ನಾನು ನಯನ. ಏ ನಯನ, ಎಲ್ಲಿದ್ಯ? ಬಾರೆ ಇಲ್ಲಿ. ಅಯ್ಯೋ ಯಜಮಾನ್ರೆ, ನೀವ್ ಈ ತರ ನನ್ ಕಾಲ್ ತಿಕ್ತಾ ಇರೋದು ಯಾರಾದ್ರೂ ನೋಡಿದ್ರೆ ಅಷ್ಟೇ ಬಿಡಿ. ನೋಡ್ಲಿ ಬಿಡಿ, ಗಂಡ ಹೆಂಡತಿ ಕಾಲ್ ತಿಕ್ತಿದ್ದಾನಂತ ಅನ್ಕೋತಾರೆ. ಹೆಂಡತಿ ಸೇವೆ ಬಾಡದೇ ಇರೋ ಗಂಡ ಯಾರಾದ್ರೂ ಇದ್ರೆ ನನ್ ಮುಂದೆ ನಿಲ್ಸಿ. ಅಂತವ್ರು ಯಾರು ಇಲ್ಲ ರೀ. ನಯನ, ನಾನ್ ನಿಮ್ ಕಾಲ್ ಮುಟ್ಟಿದ್ರೆ ಏನ್ ತಪ್ಪು? ನಿಮ್ಗದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ನೆ ಇರಿ. ನನಗ್ ನಾಚಿಕೆ ಆಗ್ತಾ ಇದೆ. ನಾನೇನ್ ಬೇರೆಯವನ, ನಿಮ್ ಗಂಡನೇ ರೀ. ನಾನ್ ಹೇಳ್ದಂಗೆ ನೀವ್ ಕೇಳಲೇಬೇಕು, ಇಲ್ಲಾಂದ್ರೆ ದೊಡ್ಡ ಜಗಳ ಆಗತ್ತೆ. ಅಲ್ಲ, ನನಗೆ ಕೆಲ್ಸ ಇದೆ. ನಯನ, ನೀವ್ ಕೆಲ್ಸದವರಾಗಿದ್ರಿ ನಿಜ, ಆದ್ರೆ ಇವಾಗ ಈ ಮನೆ ಯಜಮಾನಿ. ಹಾಗಿರುವಾಗ ನೀವಿವಾಗ ಕೆಲ್ಸ ಮಾಡಬಾರ್ದು, ಅರ್ಥ ಆಯ್ತಾ? ಹಾಗಾ? ಮತ್ತೆ ಏನಂತ ತಿಳ್ಕೊಂಡಿದ್ದೀರಾ? ಈ ಮನೆ ಯಜಮಾನ ನಿಮ್ ಪಾದ ಸೇವಕ. ನೀವು ಕಣ್ಣಲ್ಲಿ ತೋರಿಸಿದ್ನ ತಲೆ ಮೇಲೆ ಹೊತ್ತು ಮಾಡ್ತಾನೆ. ನೋಡಿ, ಇವಾಗ ನಿಮ್ ಪಾದ ಸೇವೆ ಮಾಡ್ತಾ ಇಲ್ವಾ? ಹಾಗೆ ಯಜಮಾನ್ರೆ, ನನ್ ಕಾಲ್ ಪಿಡಿ ಅಂದೆ. ನನ್ ಮಾತು ಕೇಳಿ ನೀವು. ಇನ್ ಮುಂದೆ ನೀವು ಕೆಲಸ ಮಾಡದೆ ಅಲಂಕಾರ ಮಾಡಿಕೊಂಡು ನನ್ ಕಣ್ ಮುಂದೆ ಓಡಾಡ್ತಾ ಇರಬೇಕು. ಆಮೇಲೆ? ಆಮೇಲೇನಿದೆ, ನನ್ ನೋಡ್ಕೊಳ್ಳೋದ್ ಬಿಟ್ರೆ ನಿಮಗ್ ಬೇರೆ ಕೆಲ್ಸಾನೇ ಇಲ್ಲ. ನೀವು ನನ್ನ ರೂಮ್ ಬಿಟ್ಟು ಹೊರಗಡೆ ಹೋಗೋ ಹಾಗಿಲ್ಲ,
ಯಾವಾಗಲೂ ಇಲ್ಲೇ ಇರಬೇಕು. ಸರಿ. ನಾನ್ ತಮಾಷೆ ಮಾಡ್ತಾ ಇಲ್ಲ ರೀ, ನಿಜ ಹೇಳ್ತಾ ಇದ್ದೀನಿ. ಇನ್ ಮುಂದೆ ನೀವು ನನ್ನ ಬಿಟ್ಟು ಹೋದ್ರೆ ನಾನ್ ಸುಮ್ಮನೆ ಇರಲ್ಲ. ಏನ್ ಮಾಡ್ತೀರಾ? ಓ ಹಾಗ. ಅದಕ್ಕೆಲ್ಲ ಬೇರೆನೆ ಶಿಕ್ಷೆ ಇದೆ. ಬೇಕು ಅಂದ್ರೆ ಇಲ್ಲಿಂದ ಈಗಲೇ ಹೊರಡಿ, ಆ ಶಿಕ್ಷೆನ ಈಗಲೇ ಕೊಡ್ತೀನಿ. ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಠೂ ಬಿಟ್ಟಿದೆ, ಕಳ್ಳಾಟಕ್ಕೆ ಮಳ್ಳ ಮನ ಚೀ ಎಂದಿದೆ, ಚಲ್ಲಾಟಕ್ಕೆ ಚಲುವು ಹೂ ಎಂದಿದೆ. ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು? ಇದು ಗೊತ್ತಿಲ್ಲದ ರೋಮಾಂಚನ ಹೋಗಿ ಬಂತು ಪ್ರಾಣ. ನಯನ! ಅಯ್ಯೋ, ಅತ್ತೆ ಕರೀತಾ ಇದಾರೆ, ನಾನ್ ಹೋಗ್ಬೇಕು. ಅಮ್ಮ! ನಯನ ಅವ್ರೆ ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ನಿಧಾನ. ನೋಡುದ್ರತ್ತೆ, ಮೊದ್ಲೆಲ್ಲ ನೀವು ಕರ್ದಿದ್ರೆ ಇಲಿ ಮರಿ ತರ ಓಡ್ ಬಂದ್ ನಿಂತಿರೋಳು. ಇವಾಗ ಮದ್ವೆ ಆಗಿದ್ ಮೊದಲನೇ ದಿವ್ಸನೆ ಯಜಮಾನಿಯಾಗಕ್ ಹೊರಟಿದಾಳೆ. ಈಗ್ಲೇ ಹೀಗೆ ನಾನಂತೂ ಹೊರಗಿನೋಳಾಗಿದ್ದೀನಿ, ಮುಂದಕ್ಕೆ ನೀವು ಹೊರಗಿನೋರಾಗ್ತೀರ. ಇನ್ನೂ ಬಂದೇ ಇಲ್ವಲ್ಲ ಅತ್ತೆ? ಬಂದ್ಲು, ಜೊತೆಗೆ ರಾಹುಲ್ನು ಕರ್ಕೊ ಬರ್ತಿದ್ದಾಳೆ. ನಿಧಾನ, ನಿಧಾನಕ್ಕೆ ನಡೀರಿ. ರಾಹುಲ್ ಯಾಕೆ ಕುಣ್ತಾ ಇದ್ದಾಳೆ, ಏನಾಯ್ತು? ಚಿಕ್ಕಮ್ಮ ಕಾಲ್ ಜಾರ್ತು, ಸ್ವಲ್ಪ ಕಾಲ್ ಉಳುಕಿದೆ ಅಷ್ಟೇ. ಅಯ್ಯಯ್ಯೋ, ಹೌದಾ? ನೋಡ್ಕೊಂಡು ನಡಿಬೇಕಲ್ವಮ್ಮ, ಬಾ ಕೂತ್ಕೋ ಕೂತ್ಕೋ. ಇಲ್ಲ ಪರವಾಗಿಲ್ಲ ಅತ್ತೆ, ಏನೂ ಆಗಿಲ್ಲ. ಸುಳ್ಳು ಹೇಳ್ತಾ ಇದಾರೆ ಚಿಕ್ಕಮ್ಮ, ಕಾಲಿಗೆ ತುಂಬಾ ನೋವಾಗಿದೆ, ಮುಟ್ಟಿದ್ರೆ ನೋವಿಂದ ಕಿರ್ಚ್ತಾ ಇದಾರೆ. ಏನಮ್ಮ ನಯನ, ನೀನು ಮನೆಗ್ ಸೊಸೆಯಾಗ್ ಬಂದಿದ್ ಮೊದಲನೇ ದಿನ ಹೀಗ್ ಮಾಡ್ಕೊಂಡಿದ್ಯಲ್ಲ ನೀನು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಚಿಕ್ಕಮ್ಮ, ತುಂಬಾ ಓಡಾಡ್ಬೇಡಿ, ರೆಸ್ಟ್ ಮಾಡಿ ಅಂತ ಹೇಳ್ತಾನೆ ಇದ್ದೀನಿ, ಆದ್ರೆ ಅವ್ರು ನನ್ ಮಾತು ಕೇಳ್ತಾನೆ ಇಲ್ಲ. ನೀವು ಕರೆದ್ರಿ ಅಂತ ಓಡೋಡ್ ಬಂದ್ರು. ರಾಹುಲ್ ನಯನ ಕಾಲೊತ್ತಾನ? ಇವನು ನನ್ ಕಾಲೊತ್ತಲಿ? ಅದು ಸರಿನೆ. ಅಲ್ಲ ರಾಹುಲ್, ಪಾಪ ಇವತ್ತು ನಯನಾನೇ ಅಡುಗೆ ಮಾಡ್ಬೇಕಾಗಿತ್ತು. ಹಾ ಮಾಡ್ತೀನಿ, ಅದಕ್ಕೇನು? ಅಲ್ಲಮ್ಮ, ನೀನೇನೋ ಮಾಡ್ತೀನಿ ಅಂತ ಹೇಳ್ತೀಯ, ಆದ್ರೆ ಪಾಪ ಇಷ್ಟು ನೋವಿಟ್ಕೊಂಡು ಅದ್ ಹೇಗ್ ಅಡುಗೆ ಮಾಡ್ತೀಯ? ಅದೆಲ್ಲ ಏನು ತೊಂದ್ರೆ ಇಲ್ಲ ಅಮ್ಮ, ಅಡುಗೆ ಮಾಡ್ತೀನಿ. ಅಲ್ಲ ಚಿಕ್ಕಮ್ಮ, ನಯನ ಈ ನೋವಲ್ಲಿ ಅಡುಗೆ ಯಾಕೆ ಮಾಡ್ಬೇಕು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ರಾಹುಲ್. ಮದ್ವೆ ಆಗಿ ಮನೆಗ್ ಬಂದ್ ಮೊದಲನೇ ದಿನ ಸೊಸೆನೆ ಅಡುಗೆ ಮಾಡ್ಬೇಕು, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ. ಅದೆಲ್ಲ ಪರವಾಗಿಲ್ಲ ಚಿಕ್ಕಮ್ಮ, ನಾನು ಹೋಟ್ಲಿಂದ ಆರ್ಡರ್ ಮಾಡ್ತೀನಿ. ಅಲ್ಲ,
ಹೋಟ್ಲಲ್ಲಿ ಆರ್ಡರ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ಪದ್ಧತಿ ಅಂತ ಇದೆಯಲ್ವಾ? ಪಾಪ, ಇವಳನ್ನ ಈ ಸ್ಥಿತಿಯಲ್ಲಿ ನೋಡಿದ್ಮೇಲೆ ನನಗೂ ಇವಳ ಹತ್ರ ಅಡುಗೆ ಮಾಡಿಸ್ಬೇಕು ಅಂತ ಅನ್ನಿಸ್ತಿಲ್ಲ. ನಯನ, ನೀನೊಂದು ಕೆಲಸ ಮಾಡು, ನೀನ್ ರೆಸ್ಟ್ ಮಾಡಿಬಿಡು. ರಾಹುಲ್, ಹೋಟ್ಲಿಂದಾನೇ ಆರ್ಡರ್ ಮಾಡಿ ಊಟ ತರಿಸ್ಬಿಡೋಣ. ಹೊರಗಿನವ್ರು ಯಾರಾದರೂ ಕೇಳಿದ್ರೆ ನಯನಾನೇ ಮಾಡಿದ್ಲು ಅಂತ ಹೇಳೋಣ. ಹೋಗಮ್ಮ ನಯನ, ನೀನ್ ರೆಸ್ಟ್ ಮಾಡು, ಹೋಗು. ಇಲ್ಲ ಅತ್ತೆ, ನಂಗೇನೂ ಆಗಿಲ್ಲ, ನಾನೇ ಅಡುಗೆ ಮಾಡ್ತೀನಿ. ಅವಳು ಇಷ್ಟಪಟ್ಟು ಅಡುಗೆ ಮಾಡ್ತೀನಿ ಅಂತ ಅಂತಿದ್ದಾಳಲ್ಲ, ಹೋಗ್ಲಿ ಬಿಡು. ಅವಳು ಚಿಕ್ಕಮ್ಮ ಮನೆ ಕೆಲಸ ಎಲ್ಲ ಮಾಡೋಕ್ ಶುರು ಮಾಡ್ಕೋತಾರಷ್ಟೇ. ಮನೆ ಸೊಸೆ ಬಂದಿ ನಾನೇ ಕಾಲ್ ಚಾಚಿ ಮಲಗಬಾರ್ದು, ಅದು ತಪ್ಪಾಗುತ್ತೆ. ಅಲ್ಲಮ್ಮ, ನಿನ್ ಕಾಲ್ ಉಳ್ಕಿದ್ಯಲ್ಲ, ಅದಕ್ಕೆ ಹೇಳ್ತಿದ್ದಾನಷ್ಟೇ. ಪರವಾಗಿಲ್ಲ ಅತ್ತೆ, ಈಗೇನಷ್ಟು ನೋವಿಲ್ಲ, ನಾನೇ ಅಡುಗೆ ಮಾಡ್ತೀನಿ. ಸರಿ, ರಾತ್ರಿ ಅಡುಗೆ ನಿಧಾನವಾಗಿ ಮಾಡು, ಏನೂ ಆತರ ಮಾಡಬೇಡ, ನಿಧಾನವಾಗಿ ಮಾಡು. ಸರಿ ಬನ್ನಿ, ನಾನು ಹೆಲ್ಪ್ ಮಾಡ್ತೀನಿ. ನಿಧಾನ.